ಸುಮಾರು 800 ಚದರ ಕಿಲೋಮೀಟರ್ ಗಿಂತಲೂ ವ್ಯಾಪಕವಾಗಿರುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಹುದೂರ ಕ್ರಮಿಸುವ ಹುಲಿ ಆನೆಯಂತಹ ದೊಡ್ಡ ಸಸ್ತನಿಗಳು ಹೆಚ್ಚಿನ ಸಾಂದ್ರತೆಯಲ್ಲಿವೆ. ಈ ಕಾಡುಗಳಲ್ಲಿ ಸಮೃದ್ಧವಾಗಿರುವ ದೊಡ್ಡ ಸಸ್ಯಾಹಾರಿ ಪ್ರಾಣಿಗಳ ಕಾರಣದಿಂದ ಇಲ್ಲಿ ದೊಡ್ಡ ಮಾಂಸಾಹಾರಿ ಪ್ರಾಣಿಗಳಾದ ಹುಲಿ, ಚಿರತೆ ಮತ್ತು ಕೆನ್ನಾಯಿಗಳು ಹೇರಳವಾಗಿ ಕಂಡುಬರುತ್ತವೆ. ದುರಾದೃಷ್ಟವಶಾತ್ ಈ ವನ್ಯಜೀವಿ ಆವಾಸ ಸ್ಥಾನವನ್ನು ಎರಡು ಹೆದ್ದಾರಿಗಳು ತುಂಡರಿಸುತ್ತವೆ. ಹೆಚ್ಚಿನ ವಾಹನ ಸಂಚಾರ ದಟ್ಟಣೆಯು ವನ್ಯಜೀವಿಗಳ ನಡತೆ, ಚಲನವಲನ ಮತ್ತು ಉಳಿವಿನ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಬಹುದು. ರಾತ್ರಿ ವೇಳೆಯ ವಾಹನ ಸಂಚಾರ ಮುಖ್ಯವಾಗಿ ನಿಶಾಚರ ವನ್ಯಪ್ರಾಣಿ ಪ್ರಭೇದಗಳ ಮೇಲೆ ಅತಿ ಹೆಚ್ಚಿನ ದುಷ್ಪರಿಣಾಮ ಉಂಟುಮಾಡುತ್ತದೆ. ಇದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನೊಳಗೊಂಡು ಹಲವಾರು ಪ್ರಾಣಿಗಳ ಸಾವುಗಳಿಗೆ ಕಾರಣವಾಗಿದೆ. ಬಂಡೀಪುರದ ವನ್ಯಜೀವಿಗಳ ಮೇಲೆ ಹೆದ್ದಾರಿಗಳಿಂದ ಆಗುವ ಅಪಾಯಕಾರಿ ಪರಿಣಾಮಗಳನ್ನು ಕಡಿಮೆಗೊಳಿಸಲು ಅಳವಡಿಸಿದ ಒಂದು ವಿಶಿಷ್ಟ ಉಪಕ್ರಮದಿಂದಾಗಿ ರಾತ್ರಿ ವಾಹನ ಸಂಚಾರ ನಿಷೇಧ ಜಾರಿಗೆ ಬಂತು. ಇದು ವನ್ಯಜೀವಿ ಸಂರಕ್ಷಕರು ಹಾಗೂ ಅರಣ್ಯಾಧಿಕಾರಿಗಳ ಶ್ರಮದಿಂದಾಗಿ ಸಾಧ್ಯವಾಯಿತು. ರಾತ್ರಿ ವಾಹನ ಸಂಚಾರ ಸ್ಥಗಿತದಿಂದಾಗಿ ಹುಲಿ ಸಂರಕ್ಷಿತ ಪ್ರದೇಶದೊಳಗೆ ರಾತ್ರಿ ವೇಳೆ ವಾಹನ ಅಪಘಾತಗಳಿಗೆ ಬಲಿಯಾಗುತ್ತಿದ್ದ ವನ್ಯಜೀವಿಗಳ ಸಾವಿನ ಸಂಖ್ಯೆ ಗುರುತರವಾಗಿ ಕಡಿಮೆಯಾಗಿದೆ. ಆದರೆ ನೆರೆಯ ರಾಜ್ಯದ ವಾಣಿಜ್ಯ ಸಮುದಾಯಗಳಿಂದ ರಾತ್ರಿ ವಾಹನ ಸಂಚಾರ ನಿಷೇಧದ ಬಗ್ಗೆ ಹಲವು ಕಾಳಜಿಗಳು ವ್ಯಕ್ತವಾಗಿವೆ. ಬಂಡೀಪುರದ ಸುತ್ತಮುತ್ತಲಿನ ಎಲ್ಲ ಸರಕು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಸಂಜೆ 5:30ಕ್ಕೆ ಮುಚ್ಚುತ್ತವೆ ಹಾಗೂ ಸಂಚಾರ ನಿಷೇಧ ರಾತ್ರಿ 9 ಗಂಟೆಯಿಂದಷ್ಟೇ ಪ್ರಾರಂಭವಾಗುತ್ತದೆ. ಆದ್ದರಿಂದ ತರಕಾರಿ, ಧಾನ್ಯ ಹಾಗೂ ಇನ್ನಿತರ ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ವಾಹನಗಳು ರಾಷ್ಟ್ರೀಯ ಉದ್ಯಾನದ ಮೂಲಕ ರಾತ್ರಿ ರಸ್ತೆ ಸಂಚಾರ ಸ್ಥಗಿತ ಪ್ರಾರಂಭವಾಗುವ ಸಾಕಷ್ಟು ಮೊದಲೇ ದಾಟುತ್ತವೆ. ಸಂಚಾರ ಸ್ಥಗಿತ ಉಪಕ್ರಮವು ರಾತ್ರಿ ವೇಳೆ ಎಲ್ಲಾ ವಾಹನಗಳನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತಿಲ್ಲ. 16 ರಾಜ್ಯ ರಸ್ತೆ ಸಾರಿಗೆ ವಾಹನಗಳಿಗೆ ರಾತ್ರಿ ಈ ರಸ್ತೆಯ ಮೂಲಕ ಸಂಚರಿಸಲು ಅನುಮತಿ ಇದೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ ಮತ್ತು ಆರಕ್ಷಕ ಸೇವೆಗಳ ಸಂಚಾರಕ್ಕೆ ಕೂಡ ನಿಷೇಧವಿಲ್ಲ. 9 ಗಂಟೆ ಮೇಲೆ ಯಾವುದು ಗಾಡಿನೂ ಬಿಡಲ್ಲ. 6 ಗಂಟೆ ಈ ಎಮರ್ಜೆನ್ಸಿ ಡೆಡ್ ಬಾಡಿ ಇದನ್ನು ಆಂಬ್ಯುಲೆನ್ಸ್ ಇರೋದು, ಆಂಬ್ಯುಲೆನ್ಸನ್ನು ನಾವು ಎಂಟ್ರಿ ಮಾಡಿ ಆ ಗಾಡಿ ಒಂದು ಬಿಡ್ತೀವಿ. ಬೇರೆ ಗಾಡಿ ಯಾವುದು ಬಿಡಲ್ಲ, ಪ್ರೈವೇಟ್ ಗಾಡಿಗಳನ್ನ. ವನ್ಯಜೀವಿಗಳಿಗೆ ಬೆಂಗಾವಲು ಅಥವಾ ಕಾನ್ವಾಯ್ ವ್ಯವಸ್ಥೆಯ ಅರಿವಿರುವುದಿಲ್ಲ. ಇದು ರಾತ್ರಿ ವಾಹನ ಸಂಚಾರ ನಿಷೇಧದ ಉದ್ದೇಶವನ್ನೇ ನಿಷ್ಫಲಗೊಳಿಸುತ್ತದೆ ಹಾಗೂ ಇದರಿಂದ ಪ್ರಾಣಿಗಳಿಗೆ ಅಪಾಯ ತಪ್ಪಿದ್ದಲ್ಲ. ರಾತ್ರಿ ವಾಹನ ಸಂಚಾರ ನಿಷೇಧದ ಉದ್ದೇಶ ವನ್ಯಜೀವಿಗಳಿಗೆ ಆಗುವ ತೊಂದರೆಯನ್ನು ತಪ್ಪಿಸುವುದೇ ಹೊರತು ಮತ್ತೊಂದು ರೀತಿಯ ಅಪಾಯ ತಂದೊಡ್ಡುವುದಲ್ಲ. ಈ ಪ್ರದೇಶದಲ್ಲಿ ಹಾಗೂ ಭಾರತದ ಬೇರೆ ಬೇರೆ ಕಡೆಯಲ್ಲಿ ನಡೆಸಿರುವ ವೈಜ್ಞಾನಿಕ ಅಧ್ಯಯನಗಳೆಲ್ಲ ಅರಣ್ಯಗಳೊಳಗೆ ವಾಹನ ದಟ್ಟಣೆ, ಮುಖ್ಯವಾಗಿ ರಾತ್ರಿಯ ವೇಳೆಯ ಸಂಚಾರದ ನಕಾರಾತ್ಮಕ ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲಿವೆ. ಬಂಡೀಪುರದುದ್ದಕ್ಕೂ ಮೇಲ್ಸೇತುವೆ ಹೆದ್ದಾರಿಯನ್ನು ನಿರ್ಮಿಸಬೇಕಾದರೆ
ಅದಕ್ಕೆ ಸುಮಾರು 6,000 ಕೋಟಿ ವೆಚ್ಚವಾಗಬಹುದು. ಆರ್ಥಿಕವಾಗಿ ಇದು ಅಸಾಧ್ಯವೆನಿಸುತ್ತದೆ. ಅದೂ ಅಲ್ಲದೆ ಈ ರೀತಿಯ ಯೋಜನೆಗಳನ್ನು ಅಳವಡಿಸುವಾಗ ಅಪಾರ ತೊಂದರೆಗಳು ತಲೆದೋರುತ್ತವೆ. ಗೋಡೆ ಅಥವಾ ಬೇಲಿಗಳಂತಹ ತಡೆಗಳು ಅರಣ್ಯದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವನ್ಯಜೀವಿಗಳ ಅತ್ಯಗತ್ಯ ಸಂಪನ್ಮೂಲಗಳಾದ ಆಹಾರ ಮತ್ತು ನೀರಿಗಾಗಿ ನಡೆಯುವ ಚಲನವಲನವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬಹುದು. ಎಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗೆ ಮಹತ್ವ ನೀಡಬೇಕೋ ಅಲ್ಲಿ ತಡೆಗಳನ್ನೆಬ್ಬಿಸುವುದರಲ್ಲಿ ಅರ್ಥವಿಲ್ಲ. ಬದಲಿ ರಸ್ತೆಯ ಒಂದು ಚಿಕ್ಕ ಭಾಗವಷ್ಟೇ ವಯನಾಡ್ ವನ್ಯಜೀವಿಧಾಮದ ಅಂಚಿನ ಮೂಲಕ ಹಾದುಹೋಗುತ್ತದೆ. ರಕ್ಷಿತಾರಣ್ಯದ ಅಂಚಿನಲ್ಲಿ ಹಾದುಹೋಗುವ ರಸ್ತೆಯ ಅಪಾಯದ ಪ್ರಮಾಣ ಬಂಡೀಪುರದಂತಹ ಹುಲಿ ಸಂರಕ್ಷಿತ ಪ್ರದೇಶದ ಮಧ್ಯಭಾಗದಲ್ಲಿ ಹಾದುಹೋಗುವ ಹೆದ್ದಾರಿಗಳಿಗಿಂತ ಕಡಿಮೆ ಇರುತ್ತದೆ. ರಕ್ಷಿತಾರಣ್ಯಗಳ ಮೂಲಕ ಹಾದುಹೋಗುವ ಹೆದ್ದಾರಿಗಳಲ್ಲಿ ಈ ರೀತಿ ವಾಹನ ಸಂಚಾರ ನಿಷೇಧವು ಆಂಧ್ರಪ್ರದೇಶ, ರಾಜಸ್ಥಾನ ಮತ್ತು ತಮಿಳುನಾಡು ರಾಜ್ಯಗಳಲ್ಲೂ ಕಾರ್ಯಗತವಾಗಿವೆ. ರಾತ್ರಿ ವೇಳೆ ಉಪಯೋಗಿಸಬೇಕಾದ ವಿವಿಧ ರಾಜ್ಯ ಹೆದ್ದಾರಿಗಳಿಂದ ಕೂಡಿದ ಬದಲಿ ರಸ್ತೆಗಳು ಕೇವಲ 30 ಕಿಲೋಮೀಟರ್ನಷ್ಟು ಮಾತ್ರ ಹೆಚ್ಚಾಗುತ್ತದೆ. ಕರ್ನಾಟಕ ಸರ್ಕಾರವು 73 ಕೋಟಿ ರೂಪಾಯಿಗಳನ್ನು ವ್ಯಯಿಸಿ ಬದಲಿ ರಸ್ತೆಗಳನ್ನು ದುರಸ್ತಿಪಡಿಸಿ ಸಂಪೂರ್ಣಗೊಳಿಸಿದೆ. ಹುಲಿ ಮತ್ತು ಇತರ ವನ್ಯಜೀವಿಗಳನ್ನು ರಕ್ಷಿಸಲು ಇದು ಮೂಲಭೂತ ಸೌಕರ್ಯಕ್ಕಾಗಿ ವ್ಯಯಿಸಿದ ಅಪೂರ್ವ ಹೂಡಿಕೆಯಾಗಿದೆ. ವನ್ಯಜೀವಿಗಳನ್ನು ರಕ್ಷಿಸುವ ಉದ್ದೇಶದೊಂದಿಗೆ ಸ್ಥಾಪಿಸಲಾಗಿರುವ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳೊಳಗೆ ಹೆಚ್ಚುತ್ತಿರುವ ವಾಹನ ದಟ್ಟಣೆ ಅಸಮರ್ಥನೀಯವಾಗಿದೆ. ಆದ್ದರಿಂದ ನಾವು ರಕ್ಷಿತಾರಣ್ಯಗಳ ಮತ್ತು ಜೈವಿಕವಾಗಿ ಮಹತ್ವವಾಗಿರುವ ವನ್ಯಜೀವಿ ಪಥಗಳ ಮೂಲಕ ಹಾದುಹೋಗುವ ಹೆದ್ದಾರಿಗಳನ್ನು ತಪ್ಪಿಸಿ ರಾತ್ರಿ ವಾಹನ ಸಂಚಾರಕ್ಕೆ ಬದಲಿ ರಸ್ತೆಗಳನ್ನು ಉಪಯೋಗಿಸುವುದು ಅತ್ಯಗತ್ಯವಾಗಿದೆ.